ಎಸಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹಲವು ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ ಜಲರಾಯ. ಮಳೆರಾಯನ ಅಬ್ಬರದಿಂದಾಗಿ ರೆಡ್ ಅಲರ್ಟ್ನಲ್ಲಿವೆ ಜಿಲ್ಲೆಗಳು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ನೀರು ಉಕ್ಕಿ ಹರಿದಿದೆ ಅನ್ನೋದನ್ನ. ಇದು ಯಲ್ಲಾಪುರದ ಚಿತ್ರಣ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ. ಇದು ಯಾವುದೋ ನದಿಯಲ್ಲ, ಅಲ್ಲಿ ಬೋರ್ಡ್ಗಳಿರೋದನ್ನ, ಜೊತೆಗೆ ಅದು ಬಹುಶಃ ಬಸ್ ಸ್ಟ್ಯಾಂಡ್ ಅಂತ ಅನ್ಸುತ್ತೆ. ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ರೆ ರಸ್ತೆ ಯಾವುದು, ಕೆರೆ ಯಾವುದು, ನದಿ ಯಾವುದು, ಯಾವುದು ಕೂಡ ಗೋಚರವಾಗ್ತಾ ಇಲ್ಲ. ನದಿಯ ನೀರು ರಸ್ತೆಗೂ ಕೂಡ ನುಗ್ಗಿರುವಂಥದ್ದು. ಎರಡನೇ ದಿನವೂ ಕೂಡ ಮಳೆರಾಯ ಬೆಚ್ಚಿ ಬೀಳಿಸಿದ್ದ. ಏಸು ಉತ್ತರ ಕನ್ನಡ ಜಿಲ್ಲೆಯ ಚಿತ್ರಣವನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ, ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಹೇಗಿದೆ, ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ? ಎಸ್ ಪ್ರತಿಮಾ, ಕಳೆದ ಎರಡು ದಿನಗಳಿಂದ ಏನು ವರ್ಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ತಾಂಡವ ಆಡ್ತಿದ್ದ ಅಂತ ಹೇಳ್ಕೋಬಹುದು. ಈ ಏನು ಕಳೆದ ಎರಡು ದಿನಕ್ಕೆ ಸಾಕಷ್ಟು ಮಳೆಯಾಗಿದೆ, ಇದರಿಂದಾಗಿ ಜನರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ನಿನ್ನೆ ಕೂಡ ಒಂದು ಅಂಕಾಲ ಬಳಿಯ ಸುಂಕಸ್ಥಳದಲ್ಲಿ ಏನು ಹೊನ್ನಾವರ ಮೂಲದ ಏನು ಸಂತೋಷ್ ಎಂಬ ವ್ಯಕ್ತಿ ಕೂಡ ಏನು ಈ ಏನು ನೆರೆ ನೀರನ್ನು ದಾಟ್ತಿರುವ ಬೈಕಲ್ಲಿ ದಾಟ್ತಿರುವಾಗಂತಹ ಅವರ ಮಾವನ ಜೊತೆ ದಾಟ್ತಿರುವಾಗ ಅವರು ನೀರಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಇದರಿಂದಾಗಿ ಅವರು ಯುವಕರಿಗೆ ಪತ್ತೆಯಾಗದಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದಲ್ಲದೆ ಏನು ಅಂಕೋಲ ಆಗಿರ್ಬೋದು ಅಥವಾ ಯಲ್ಲಾಪುರ ಆಗಿರ್ಬೋದು, ಶಿರ್ಸಿ ಆಗಿರ್ಬೋದು, ಸಾಕಷ್ಟು ಭಾಗಗಳಲ್ಲಿ ನೀರು ತುಂಬಿದೆ. ಅಲ್ಲಿ ರಸ್ತೆ ಯಾವುದು, ಯಾವುದು ಈ ಕೆರೆ ಯಾವುದು ಅಥವಾ ಹಳ್ಳ ಯಾವುದು ಅಂತ ಎಂಬ ಜನರಿಗೆ ಕೂಡ ಕನ್ಫ್ಯೂಷನ್ ಆಗಿರೋ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ, ಯಾರು ಕೂಡ ಜನರಿಗೆ ಸಪೋಸ್ ಅದೇ ಸಾಗುವ ರೂಟಲ್ಲಿ ಸಾಗಿದ್ರು ಕೂಡ ಅವರು ನೆರೆಯಲ್ಲಿ ಕುಚ್ಚಿ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಇವತ್ತು ಕೊಂಚ ಏನು ಮಳೆ ಪ್ರಮಾಣ ಕಡಿಮೆ ಆಗಿದೆ, ಆದ್ರೆ ಈ ಮತ್ತೆ ಕೂಡ ಗಾಳಿ ವೇಗ ಅಷ್ಟೇ ಇರುವಂತದ್ದು. ಸೊ ಜನರಿಗೆ ಕೂಡ ಸಾಕಷ್ಟು ಒಂದು ಭೀತಿ ವಾತಾವರಣ ಮತ್ತೆ ಸೃಷ್ಟಿ ಆಗಿದೆ. ಯಾಕಂದ್ರೆ ಇಲ್ಲಿ ಮತ್ತೆ ಏನೋ ಗಾಳಿಯ ವೇಗ ಸಾಕಷ್ಟು ಹೆಚ್ಚಾಗಿರುವಂತದ್ದು. ರಾತ್ರಿ ವೇಳೆ ಕೂಡ ಸಾಕಷ್ಟು ಹೆಚ್ಚಾಗ್ತದೆ ಗಾಳಿ ವೇಗ, ಬೆಳಿಗ್ಗೆ ಕೂಡ ಈ ಪ್ರಮಾಣ ಜಾಸ್ತಿ ಆಗಿರುವಂತದ್ದು. ಸೊ ಇಂಥ ಗಾಳಿ ಬಂದ್ರೆ ಮತ್ತೆ ನೆರೆಯ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಇದರಿಂದಾಗಿ ಜನರಿಗೆ ಮತ್ತೆ ಇವತ್ತು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದು ಮತ್ತೆ ವಾಪಸ್ ನೆರೆ ಬೀಳುವ ಸೃಷ್ಟಿಯಾಗುವಂತಹ ಸನ್ನಿವೇಶ ಕೂಡ ಎದುರಾಗುವ, ಇದರಿಂದಾಗಿ ಜನರು ಸಾಕಷ್ಟು ಭೀತಿಗೆ ಒಳಗಿರುವಂತದ್ದು. ಇನ್ನೇ ಕೂಡ ಸಾಕಷ್ಟು ಕೆಲವರ ಮನೆಗಳು ಬಿದ್ದಿರುವಂತದ್ದು, ಸಾಕಷ್ಟು ಮನೆಗಳ ಏನೋ ಮನೆಗಳಿಗೆ ನೀರು ಹೋಗಿದೆ. ಇಲ್ಲಿ ಬೈತುಕೊಳದಲ್ಲಿ ಪ್ರತಿಭಾ ಎಂಬವರ ಮನೆ ಕೂಡ ಕುಸಿತ ಆಗಿರುವಂತದ್ದು. ಅದಲ್ಲದೆ ಅಂಕೋಲದಲ್ಲಿ ಸುಮಾರು 150 ಮಂದಿಗಳ ಜನರ ಮನೆಗಳ ಒಳಗೆ ಸಾಕಷ್ಟು ನೀರು ಹೋಗಿರುವಂತದ್ದು. ಅವರನ್ನು ಬೋಟುಗಳ ಮೂಲಕ ರಕ್ಷಣೆ ಮಾಡುವ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂತದ್ದು. ಸೊ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಸನ್ನದ್ಧ ಆಗಿದೆ, ಹೀಗೆ ಸಾಕಷ್ಟು ಟೀಮ್ ರಚನೆ ಮಾಡಿಕೊಂಡು ಪ್ರತಿಯೊಂದು ಯಾವ ಹೆಚ್ಚು ಕಡೆಗಳಲ್ಲಿ ಏನು ನೆರೆ ಬಾಧಿತ ಪ್ರದೇಶ ಇದೆ ಆ ಪ್ರದೇಶದ ಒಂದು ವಿಚಿತ್ರ ಮಾಡಿಕೊಂಡು ಅಲ್ಲಿ ತಂಡವನ್ನು ರಚನೆ ಮಾಡಿಕೊಂಡು ಅದಲ್ಲದೆ ಅಲ್ಲಿ ಬೋಟ್ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದೆ. ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗೆ.